ಫೇಮ್ ಸಹಜವಾಗಿ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಬಯಸುವಂಥದ್ದು. ಸಾಯಕ್ಕಿಂತ ಮುಂಚೆ ಏನಾದರೂ ಸಾಧಿಸಬೇಕು, ಆ ಮೂಲಕ ನಾಲ್ಕು ಜನ ಗುರುತಿಸುವಂತೆ ಆಗಬೇಕು ಅನ್ನೋದು ಎಲ್ಲರ ಕನಸು ಕೂಡ. ಕೆಲವರು ಪರಿಶ್ರಮದಿಂದ ಫೇಮಸ್ ಆದರೆ ಇನ್ನೂ ಕೆಲವರು ಏನು ಶ್ರಮನೇ ಪಡೆದೇ ರಾತ್ರೋರಾತ್ರಿಯಲ್ಲಿ ಸೆಲೆಬ್ರಿಟಿಗಳಾಗಿ ಮಿಂಚಿಬಿಡ್ತಾರೆ. ಅದರಲ್ಲಿ ಪ್ರಿಯಾ ಪ್ರಕಾಶ್ ವಾರಿಯರ್ ಕೂಡ ಒಬ್ರು. ಈಗ ಅವರೆಲ್ಲರನ್ನ ಹಿಂದಿಕ್ಕಿ ಮತ್ತೊಬ್ಬಳು ಬೆಡದಿ ಮಿಂಚಿಬಿಟ್ರು, ಅವರೇ ದೀಪಿಕಾ ಘೋಷ್. RCB ಮ್ಯಾಚ್ ನೋಡೋಕ್ಕೆ ಹೋಗಿದ್ದ ಸಾಮಾನ್ಯ ಹುಡುಗಿ ಕ್ಯಾಮರಾ ಕಣ್ಣಿಗೆ ಬಿದ್ದಿದ್ದೆ ತಡ ಅಲ್ಲಿಂದ ಇವಳದ್ದೇ ಜಪವಾಯಿತು. ಗೂಗಲ್ ಸರ್ಚ್ನಲ್ಲಿ ಇವಳನ್ನ ಹುಡುಕಲಾರಂಭಿಸಿದ್ರು. ಟ್ರಾಲ್ಗಳಂತೂ ಬಿಟ್ಟು ಬಿಡದೆ ಇವಳ ಬೆನ್ನತ್ತಿತ್ತು. ಬಯಸದೆ ಬಂದ ಈ ಫೇಮ್ಗೆ ಸಂತಸವಾಗಿದ್ದು ನಿಜ, ಆದರೂ ಸಹ ಅದಕ್ಕಿಂತ ಹೆಚ್ಚಾಗಿ ದುಃಖ ಆಗಿದೆ, ಕಿರಿಕಿರಿ ಆಗಿದೆ ಅನ್ನೋದು ಆಕೆಯ ಅಳಲು. ಈ ರೀತಿಯ ಫೇಮನ್ನು ನಾನು ಬಯಸಿರಲಿಲ್ಲ. ನಾನೊಬ್ಬಳು ಸಾಮಾನ್ಯ ಹುಡುಗಿ, ಹಾಗೆ ಸಮರ್ಥ ಹೆಣ್ಣು ಮಡ್ಲು. ನನ್ನನ್ನು ನಾನು ಈಗಾಗಲೇ ಸಾಕಷ್ಟು ರಂಗದಲ್ಲಿ ಗುರುತಿಸ್ಕೊಂಡಿದ್ದೇನೆ. ನನಗೆ ನನ್ನದೇ ಆದ ಪ್ರೀತಿಯ ಸ್ನೇಹಿತರ ಬಳಗವಿದೆ. ಜನರು ನನ್ನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಖಾಸಗಿತನಕ್ಕೆ ಧಕ್ಕೆ ತರುತ್ತಿರುವುದು, ಅಸಹ್ಯ ಸಂದೇಶ ಹಾಗೂ ಮಾತುಗಳಿಂದ ಹಿಂಸಿಸುತ್ತಿರುವುದು ನನಗೆ ಬೇಸರವಾಗ್ತಾ ಇದೆ. ಹೆಣ್ಣು ಮಕ್ಕಳು ಸಿಂಪತಿ ತೋರಿಸುವ ಬದಲು ಹೊಟ್ಟೆ ಕಿಚ್ಚು ಅಸೂಯೆ ಪಡುತ್ತಿರುವುದು, ಟೊಂಟಾಡುತ್ತಿರುವುದು ಶಾಕನ್ನು ಉಂಟು ಮಾಡಿದೆ ಎಂದು ತಮ್ಮ ಇನ್ಸ್ಟಾದಲ್ಲಿ ಬರೆದುಕೊಂಡಿದ್ದಾರೆ. ಇದರಿಂದ ತಿಳ್ಕೋಬೇಕಾಗಿರೋ ನೀತಿ ಏನು ಅಂದರೆ, ಫೇಮ್ ಅನ್ನೋದು ಹೇಗೇಗೋ ಬಂದರೆ ಇಷ್ಟ ಆಗಲ್ಲ, ತಮ್ಮ ಪರಿಶ್ರಮದಿಂದ ಬರಬೇಕು ಅನ್ನೋದು. ಹಾಗೆ ನಾಲ್ಕೆ ಇದೆ ಅಂತ ಇಷ್ಟ ಬಂದ ಹಾಗೆ ವರ್ತಿಸಬೇಡಿ, ಮಾತನಾಡಬೇಡಿ. ನೀವು ಕೂಡ ಅಮ್ಮ, ಅಕ್ಕ, ತಂಗಿ, ಹೆಂಡತಿ, ಗೆಳತಿ ಅನ್ನೋ ಹೆಣ್ಣು ಮಕ್ಕಳ ಮಧ್ಯೆ ಬದುಕ್ತಾ ಇರ್ತೀರಾ, ಇವರಂತೆ ಅವರು ಒಬ್ಬಳು ಅಂತ ತಿಳ್ಕೋಬೇಕು ಅನ್ನೋದು. ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಿರಿ TV. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೋಡ್ಕೊಂಡು ಮಜಾ ಮಾಡಿ.